ಇದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇಂದು ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ನಡೆಯಲಿದೆ. ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ನಡೆಯಲಿದೆ. ಲೋಕಸಭಾ ಉಪಚುನಾವಣೆಗೆ ಕಾಂಗ್ರೆಸ್ ಕಾರ್ಯತಂತ್ರ ರೂಪಿಸುವತ್ತ ಗಮನ ಹರಿಸಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಇಂದು ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ನಡೆಯಲಿದೆ. ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ, ಬಾಗಲಕೋಟೆ, ರಾಮನಗರ ಜಿಲ್ಲೆಗಳ ಕೈ ನಾಯಕರು ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲ ಕ್ಷೇತ್ರಗಳಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಮಾತುಕತೆಯನ್ನ ನಡೆಸಲಾಗುತ್ತೆ. ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಡಿಕೆ ಶಿವಕುಮಾರ್ ಸೇರಿ ಹಲವರು ಈ ಒಂದು ಸಭೆಗೆ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇವೆ. ಸಂಪುಟ ವಿಸ್ತರಣೆ ಮುಂದೂಡಿಕೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆಗಳು ಇವೆ. ಹಾಗೆ ಸಚಿವ ಸ್ಥಾನ ಆಕಾಂಕ್ಷಿ ಶಾಸಕರಿಂದ ಕೆಸಿ ವೇಣುಗೋಪಾಲ್ ಭೇಟಿ ಸಾಧ್ಯತೆ ಕೂಡ ಇದೇ ಸಮಯದಲ್ಲಿ ನಡೆಯಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ಕಾಂಗ್ರೆಸ್ ನಾಯಕರು ಲೋಕಸಭೆ ಉಪಚುನಾವಣೆಗೆ ಕಾರ್ಯತಂತ್ರ ರೂಪಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಇಂದು ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ನಡೆಯಲಿದೆ. ಸೊ ಈ ಒಂದು ಸಭೆ ಈಗ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ? ಲೋಕಸಭಾ ಚುನಾವಣೆ ಅಂದ್ರೆ ಲೋಕಸಭೆ ಉಪಚುನಾವಣೆ ಮೂರು ಕ್ಷೇತ್ರಗಳಿಗೆ ಸೀಮಿತವಾಗಿದೆ. ಇಲ್ಲೆಲ್ಲ ಜಯಗಳಿಸಲು ಕಾಂಗ್ರೆಸ್ ಈಗ ಎರಡು ಕ್ಷೇತ್ರಗಳನ್ನ ಗೆಲುವಿಗೆ ಟಾರ್ಗೆಟ್ ಆಗಿ ಪಡೆದಿದೆ. ಹಾಗಾಗಿ ಸದ್ಯ ಇವತ್ತಿನ ಸಭೆ ಮಹತ್ವದ ಸಭೆಯಾಗಿರುತ್ತೆ. ರಾಮನಗರ ಕ್ಷೇತ್ರದಲ್ಲಿ, ಜಮಖಂಡಿ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲುವನ್ನ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಚರ್ಚೆ ನಡೀತಾ ಇದೆ. ಬೆಂಗಳೂರಿಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹೊಣೆ ಹೊತ್ತಿರುವಂತಹ ಕೆಸಿ ವೇಣುಗೋಪಾಲ್ ಆಗಮಿಸಿದ್ದು, ಕುಮಾರಸ್ವಾಮಿ ಗೆಸ್ಟ್ ಹೌಸ್ ನಲ್ಲಿ ಇದ್ದಾರೆ. ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಸಿಎಂ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಹಾಗೂ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಈಗಾಗಲೇ ಸಭೆಗಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ನಾಯಕರುಗಳನ್ನ ಹಾಗೂ ಟಿಕೆಟ್ ಆಕಾಂಕ್ಷಿಗಳನ್ನ ಕರೆದು ಇವತ್ತು ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಯಾರೇ ಅಂತ ಇಂದು ನೇರವಾಗಿ ಎಐಸಿಸಿಗೆ ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡಲಿದ್ದು, ಇಂದು ಅಥವಾ ನಾಳೆಯೊಳಗಾಗಿ ಅಭ್ಯರ್ಥಿಗಳ ಘೋಷಣೆಯೂ ಸಹ ಆಗಲಿದ್ದು, ಪ್ರಚಾರಕ್ಕೆ ಹಾಗೂ ಜನರ ಮತಗಳನ್ನ ಸೆಳೆಯಲು ಸಕಲ ಸಿದ್ಧತೆಗಳು ನಡೆಯಲಿದೆ ಸೌಮ್ಯ. ಹಾಗೆ ಈಗ ಒಂದು ಕಡೆಗೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಲ್ಲಿಯೇ ಕೆಲವೊಂದು ಅಸಮಾಧಾನಗಳು ಭುಗಿಲೆದ್ದಿರುವಂತದ್ದು. ಸೊ ಹೀಗಾಗಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ವಿಚಾರವಾಗಿ ಹೀಗೆಲ್ಲ ಇಲ್ಲಿ ಚರ್ಚೆಗಳು ನಡೆಯಬಹುದು ಅಂತ? ಈಗಾಗಲೇ ನಾಯಕರುಗಳು ಮೈತ್ರಿಯಲ್ಲಿ ಮುನ್ನಡೆಯಬೇಕು, ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳಿದ್ದಾರೆ. ರಾಮನಗರದಲ್ಲೇ ಎರಡೂ ಪಕ್ಷಗಳಿಗೂ ತನ್ನದೇ ಆದ ಮತದಾರರು ಇದ್ದಾರೆ. ಹಾಗಾಗಿ ಒಮ್ಮೆ ಮೈತ್ರಿಗೆ ಮುಂದಿನಗಳಲ್ಲಿ ಕೆಟ್ಟು ಬೀಳುತ್ತೆ ಅನ್ನೋದು ಅಲ್ಲಿನ ಕಾರ್ಯಕರ್ತರು ಹಾಗೂ ನಾಯಕರ ಅಭಿಪ್ರಾಯವಾಗಿದೆ. ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ರಾಮನಗರ ವಿಭಾಗದ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಕ್ಷೇತ್ರವನ್ನ ಬಿಟ್ಟುಕೊಡದಂತೆ ಮನವಿ ಮಾಡಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಅನ್ನ ಸಹ ಭೇಟಿ ಮಾಡಿ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಈ ಎಲ್ಲ ಬೇಡಿಕೆಗಳಿಗೆ ಇಲ್ಲಿನ ರಾಜ್ಯ ಹಿರಿಯ ನಾಯಕರು ಯಾವ ರೀತಿ ಮಣೆ ಹಾಕ್ತಾರೆ ಹಾಗೂ ಈ ಮೈತ್ರಿಯ ಸಾಧಕ ಬಾಧಕದಿಂದ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತಾ ಇಲ್ಲ ಸರ್ಕಾರವನ್ನ ಉಳಿಸಿಕೊಳ್ಳಲು ಮುಂದಿನ ಲೋಕಸಭಾ ಚುನಾವಣೆಯವರೆಗೂ ಸಹ ಕರೆದೊಯ್ಯಲು ಈ ಮೈತ್ರಿಗೆ ಒಪ್ಪಿಗೆಯನ್ನ ನೀಡ್ತಾರ ಅಂತ ಕಾದು ನೋಡ್ಬೇಕಾಗಿದೆ ಸೌಮ್ಯ. ಹಾಗೆ ಒಂದ್ ಕಡೆಗೆ ಈಗ ಉಪಚುನಾವಣೆಯ ಘೋಷಣೆ ಆಗಿರೋದ್ರಿಂದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗತ್ತೆ ಅನ್ನುವಂತ ಮಾಹಿತಿ ಇದೆ. ಸೊ ಇದಕ್ಕೆ ಈಗಾಗಲೇ ಸಾಕಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗುವಂತ ವಿಚಾರದಲ್ಲಿ. ಸೊ ಈ ಬಗ್ಗೆ ಹೇಗೆಲ್ಲ ಚರ್ಚೆಗಳು ನಡೀಬಹುದು? ಸೌಮ್ಯ, ಸಂಪುಟ ವಿಸ್ತರಣೆ ಬೇಗುದಿ ಮೈತ್ರಿ ಸರ್ಕಾರಕ್ಕೆ ತೀರಲಾದ ತಲೆನೋವಾಗಿ ಪರಿಣಮಿಸಿದೆ. ಡಿಸಿ ಪಾಟೀಲ್ ಹಿರೇಕೂರು ಶಾಸಕ ಈಗಾಗಲೇ ಟ್ವಿಟರ್ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಕಾಂಗ್ರೆಸ್ಗೆ ಅವಮಾನ ಅನ್ನುವಂತಹ ಟ್ವಿಟ್ ಅನ್ನ ನೇರವಾಗಿ ಮಾಡಿದ್ರು. ಆ ಮೂಲಕ ತಮ್ಮ ಟಾಂಗ್ ಅನ್ನ
ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೇಕು ಬೇಕು ಅಂತ ಮೈತ್ರಿ ಸರ್ಕಾರದಲ್ಲಿ ಮುಂದಾಕಲಾಗ್ತದೆ. ಇನ್ನು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿರುತ್ತೆ. ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಜನಾಂಗ ಇಲ್ಲ ಯಾವುದೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಸಚಿವ ಸ್ಥಾನವನ್ನು ನೀಡಿದರೆ ಅದು ಸಹ ಆಕಾಂಕ್ಷಿಯಾಗಿ ಪರಿಣಮಿಸುತ್ತೆ. ಹಾಗಾಗಿ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆಗೋವರೆಗೂ ಸಹ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ವಿಸ್ತರಣೆ ಕನಸಿನ ಮಾತಾಗಿದೆ. ಸದ್ಯಕ್ಕಂತೂ ಸಚಿವ ಸಂಪುಟ ವಿಸ್ತರಣೆ ಕನಸಿನ ಮಾತು ಅಂತ ತಿಳಿದ ಕ್ಷಣ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಎಲ್ಲಾ ನಾಯಕರು ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅಸಮಾಧಾನಿಗರು ಕೆಪಿಸಿಸಿ ಅಂತ ಬಂದು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಸರಿ ಸುಮಾರು 11 ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಈ ಸಭೆ ಆರಂಭವಾಗಲಿದೆ. ಸೌಮ್ಯ. ಓಕೆ, ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗಾಗಿ.